ಹಲೋ, ಯಾ ನಾನು ಹೇಳಿದ ಮೆಟೀರಿಯಲ್ಸ್ ಎಲ್ಲ ರೆಡಿ ಇದೆಯಾ? ಯಾವುದೇ ಪರಿಸ್ಥಿತಿಯಲ್ಲಿ ಕೆಲಸ ನಿಲ್ಲಬಾರ್ದು, ಓಕೆ? ಹ್ಞೂ. ಏನಾಯ್ತು ಸರ್? ಅದು ಯಾ ಅಷ್ಟೆಲ್ಲ. ಓಕೆ, ಯು ಡೂ ಒನ್ ಥಿಂಗ್, ಯಶ್ ಜೊತೆ ಮಾತಾಡಿ ಕನ್ಫರ್ಮ್ ಮಾಡು. ವಾಟ್ಸ್ ಹ್ಯಾಪ್ನಿಂಗ್? ಕೆಲಸನ ಬಿಟ್ಟು ಎಲ್ಲರೂ ಇಲ್ಲೇನು ಮಾಡ್ತಿದ್ದೀರಾ? ಹೋಗಿ. ಸಂಜೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಬೇಕು, ಸರಿನಾ? ಸರ್, ಇಫ್ ಯು ಡೋಂಟ್ ಮೈಂಡ್. ಆಕಾಶ್, ಡೋಂಟ್ ಡಿಸ್ಟರ್ಬ್ ಮೀ, ಈಗ ಟೈಮ್ ಇಲ್ಲ. ಮೊದಲು ಕೆಲಸ ಮುಗಿಸಿ, ಎಲ್ಲರೂ ಹೊರಡಿ. ಅದು ಹಾಗಲ್ಲ ಸರ್, ಇವತ್ತು ಆಫೀಸಲ್ಲಿ ಕ್ಯಾಂಟೀನ್ ಇಲ್ಲ ಅನ್ನೋ ವಿಷಯ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿತ್ತು. ಇವತ್ತು ನಾವು ಯಾರು ಕ್ಯಾರೇಜಸ್ ಕೂಡ ತಂದಿಲ್ಲ. ಅದು ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂದರೆ ಡೆಲಿವರಿ ಡೀಲೇ ಆಗುತ್ತೆ. ಅದಕ್ಕೆ ನಾವೆಲ್ಲ ಇಲ್ಲೇ ಹತ್ತಿರದಲ್ಲಿರೋ ರೆಸ್ಟೋರೆಂಟಲ್ಲಿ ತಿನ್ಕೊಂಡು ಬರ್ತೀವಿ ಸರ್. ಏನು? ನಾವು ಈಗಿರೋ ಸಿಚುಯೇಷನ್ ನಿಮ್ಗೆ ಅರ್ಥ ಆಗ್ತಿದ್ಯಾ? ಈ ಪ್ರಾಜೆಕ್ಟ್ಗೋಸ್ಕರ ನಾವೆಲ್ಲರೂ ಒಂದು ವರ್ಷ ಕಷ್ಟಪಟ್ಟಿದ್ದೀವಿ. ಈಗ ನಾವು ಡೆಲಿವರಿ ಕೊಡೋ ಟೈಮಲ್ಲಿ ಡಿಲೇ ಮಾಡಿದ್ರೆ ಎಲ್ಲ ಹಾಳಾಗೋಗುತ್ತೆ. ನೋ, ನೆವರ್. ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ಅದು ಹಾಗಲ್ಲ ವಿಕ್ಕಿ, ಇಲ್ಲೇ ಹತ್ರ ತಾನೆ, ಬೇಗ ಬಂದ್ಬಿಡ್ತಾರೆ. ನೀನು ಹಾಗೆ ಮಾತಾಡ್ತಿದ್ಯಲ್ಲ ಆರ್ಯ, ಈಗ ಪ್ರತಿಯೊಂದು ಕ್ಷಣನೂ ನಮ್ಗೆ ಇಂಪಾರ್ಟೆಂಟು. ನನಗೀಗ ಟೈಮ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಗೈಸ್, ನೋ ಮೋರ್ ಡಿಸ್ಕಷನ್ಸ್. ಯಾರು ಎಲ್ಗೂ ಹೋಗೋ ಹಾಗಿಲ್ಲ. ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಊಟನ ಇಲ್ಲಿಗೆ ತರಿಸ್ಕೊಳ್ಳಿ. ಗಾಟ್ ಇಟ್? ನೌ ಯು ಕ್ಯಾನ್ ಗೋ. ಯಾಸ್ಟೆಲ್ಲ ಪರವಾಗಿಲ್ಲ, ಪರವಾಗಿಲ್ಲ. ಮಧು, ಆಲ್ ದ ಬೆಸ್ಟ್. ಜಯ ನಿಂದೆ, ಆ ಶ್ರೀನಿವಾಸ ಕೂಡ ನಿನ್ ಜೊತೆ ಇರ್ತಾನೆ. ಥ್ಯಾಂಕ್ ಯು ಗರ್ಡ. ಏನ್ ಸರ್ ಇದು, ತಿಂದಿರೆ ಕೆಲಸ ಮಾಡು ಅಂದ್ರೆ ಹೇಗೆ? ಬೇಗ ಮುಗಿಸ್ಕೊಂಬಂದು ಕೆಲಸ ಮಾಡ್ತೀವಿ ಅಂದ್ರೂ ಕೇಳಿಸ್ಕೋತಿಲ್ಲ. ತಿಂದ್ರೇನೆ ಅಲ್ವಾ ಸರ್ ಕೆಲಸ ಮಾಡೋದಕ್ಕೆ ಎನರ್ಜಿ ಬರೋದು, ಇಲ್ಲ ಅಂದ್ರೆ ಸುಸ್ತಾಗತ್ತೆ. ಐ ನೋ ಗೈಸ್, ನಿಮ್ ಫೀಲಿಂಗ್ಸ್ ನನಗೆ ಅರ್ಥ ಆಗ್ತಿದೆ. ಬಟ್ ಫೈನಲ್ ಆಗಿ ಬಾಸ್ ಆರ್ಡರ್ನ ನೀವು ಮಾತ್ರ ಅಲ್ಲ, ನಾನು ಕೂಡ ಪಾಲಿಸಲೇಬೇಕು. ಸೊ ಅವನ್ ಮಾತನ್ನ ಮೀರಿ ನಾವ್ ಎಲ್ಲಿಗೂ ಹೋಗಕ್ಕಾಗಲ್ಲ. ಬಟ್ ನೀವೇನು ತಲೆ ಕೆಡ್ಸ್ಕೋಬೇಡಿ, ಊಟದ ವ್ಯವಸ್ಥೆನ ನಾನ್ ಮಾಡ್ತೀನಿ, ಏನೋ ಒಂದು ಅರೇಂಜ್ ಮಾಡ್ತೀನಿ. ಅಗತ್ಯ ಇಲ್ಲ ಭಾವ. ಮುದ್ದು ಪೆದ್ದು ಮಾತನಾಡುವ